ಎಲ್ಲರೂ ಇಲ್ಲೇ ಇದ್ದಾರೆ. ಪಟ್ಟಿ ಘೋಷಣೆ ಆಗಿದೆ, ಬಹಳ ವಿಸ್ತೃತವಾಗಿ ಕಾರ್ಯಕರ್ತರ ಅಭಿಪ್ರಾಯಗಳನ್ನು ಪಡೆದುಕೊಂಡು ಕೇಂದ್ರದಿಂದನೂ ಕೂಡ ಸರ್ವೆಗಳನ್ನು ಎಲ್ಲವನ್ನೂ ಕೂಡ ಮಾಡಿ ಎಲ್ಲ ಆಧಾರದ ಮೇಲೆ ಸಾಮಾಜಿಕ ನ್ಯಾಯ ಇರತಕ್ಕಂಥದ್ದು, ಸಾಮಾಜಿಕ ನ್ಯಾಯ ಮತ್ತು ಯುವಕರಿಗೆ ಮಹಿಳೆಯರಿಗೂ ಕೂಡ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು, ಎಲ್ಲ ಸಮಾಜ ಎಲ್ಲ ವರ್ಗಗಳಿಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು ತಾವು ನೋಡ್ತಾ ಇದ್ದೀರಿ. ಬಹುಶಃ ಇವತ್ತು ಕಾಂಗ್ರೆಸ್ ಪಕ್ಷ ಆಗಲಿ ಅಥವಾ ಇತರ ಪಕ್ಷಗಳಾಗಲಿ ಈ ರೀತಿ ಕಾರ್ಯಕರ್ತಗಳ ಅಭಿಪ್ರಾಯವನ್ನು ಪಡೆದುಕೊಂಡು ಈ ರೀತಿ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿರ್ತಕ್ಕಂಥ ಪರಿಪಾಠ ಆ ಪಕ್ಷಗಳನ್ನು ನೀವು ನೋಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾನು ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿ ಅವರಿಗೆ, ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಕ್ಕಂಥ ನಡ್ಡಾಜಿ ಅವರಿಗೆ, ಮಾನ್ಯ ಅಮಿತ್ ಶಾಜಿ ಅವರಿಗೆ ಪಕ್ಷದ ಪರವಾಗಿ ನಾನು ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಚ್ಛೆಪಡ್ತೇನೆ. ನೋಡಿ, ಸಹಜ. ಯಾಕೆಂತಂದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷ ಅಧಿಕಾರಕ್ಕೆ ಬರ್ತೇವೆ ಅನ್ನುವ ಭ್ರಮೆಯಲ್ಲಿದ್ದಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತೊಮ್ಮೆ ಅಧಿಕಾರಕ್ಕೆ ಬರ್ತದೆ ಅಂತೇಳಿ ವಾತಾವರಣ ನಿರ್ಮಾಣ ಆಗಿದೆ. ಪೈಪೋಟಿ ಸಹಜವಾಗಿ ದೊಡ್ಡ ಮಟ್ಟದಲ್ಲಿ ಬಿಜೆಪಿನಲ್ಲಿ ಇರ್ತಕ್ಕಂಥದ್ದು. ಆದರೆ ಇವೆಲ್ಲವನ್ನೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಯಡಿಯೂರಪ್ಪನವರು ಎಲ್ಲ ಹಿರಿಯರು ಕೂತು, ರಾಜ್ಯದ ಅಧ್ಯಕ್ಷರು ಎಲ್ಲ ಕೂತು ಅವರ ಸಮಸ್ಯೆಗಳನ್ನು ಅಥವಾ ಕೂತು ಅವ್ರ ಜೊತೆ ಮಾತಾಡಿ ಸಮಸ್ಯೆಯನ್ನು ಪರಿಹಾರ ಮಾಡತಕ್ಕಂಥ ಕೆಲಸದಲ್ಲಿ ಯಶಸ್ವಿ ಆಗ್ತಾರೆ ಅನ್ನೋ ವಿಶ್ವಾಸ ನಮ್ಮೆಲ್ಲರೂ ಕೂಡ ಇದೆ. ನೋಡಿ, ಅದ್ರ ಬಗ್ಗೆ ಲಕ್ಷ್ಮಣ ಸವದಿ ಅವರಿಗೆ ಪಕ್ಷ ಏನೇನು ಅವಕಾಶಗಳು ಕೊಟ್ಟಿತ್ತು ಎಲ್ಲವೂ ಕೂಡ ರಾಜ್ಯ ಜನತೆ ಗೊತ್ತಿದೆ. ಹಾಗೆ ನಾನು ಅದ್ರ ಬಗ್ಗೆ ಹೆಚ್ಚೇನು ಮಾತನಾಡೋದಕ್ಕೆ ಹೋಗಿ ಇಚ್ಛೆಪಡೋದಿಲ್ಲ. ಈಗಲೂ ಕಾಲ ಮಿಂಚಿಲ್ಲ, ಎಲ್ಲರನ್ನೂ ಕೂತು ಮಾತನಾಡಿ ಎಲ್ಲ ಸಮಸ್ಯೆಗಳು ಬಗೆಹರಿಸ್ತಾರೆ ನಮ್ಮ ರಾಜ್ಯ ನಾಯಕರು, ರಾಷ್ಟ್ರೀಯ ನಾಯಕರು ಅನ್ನೋ ವಿಶ್ವಾಸ ನಮ್ಮೆಲ್ಲರೂ ಕೂಡ ಇದೆ. ಸಾಕಷ್ಟು ಹಾಲಿ ಶಾಸಕರಿಗೆ ಟಿಕೆಟನ್ನು ತಪ್ಪಿ ಅಸಾಮುಖಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು ಅದೇ ಹೇಳಿದ್ನಲ್ಲ. ಇವತ್ತು ಏನು ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಆಗಿದೆ, ಎಲ್ಲವೂ ಕೂಡ ಕಾರ್ಯಕರ್ತರ ಅಭಿಪ್ರಾಯಗಳು ಇರ್ಬೋದು, ಅದೇ ರೀತಿ ಸರ್ವೆ ಎಲ್ಲವೂ ಕೂಡ ಆಧಾರದ ಮೇಲೆ ಇವತ್ತು ಪಕ್ಷ ನಿರ್ಧಾರ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಅಲ್ಲಿ ಗ್ರೌಂಡ್ ರಿಯಾಲಿಟಿ ಮತ್ತು ಬೇರೆ ಬೇರೆ ವಿಚಾರಗಳು ಎಲ್ಲವೂ ಕೂಡ ಸಮಗ್ರವಾಗಿ ಚರ್ಚೆ ಮಾಡಿ ತದನಂತರ ಇವತ್ತು ಪಟ್ಟಿ ಬಿಡುಗಡೆ ಆಗಿರ್ತಕ್ಕಂಥದ್ದು. ಪಕ್ಷ ಎಲ್ಲೇ ಹೇಳಿದ್ರು ಕೂಡ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಹೋಗ್ತಕ್ಕಂಥದ್ದು, ಆದೇಶವನ್ನು ಪಾಲನೆ ಮಾಡ್ತಕ್ಕಂಥ ನನ್ನ ಕರ್ತವ್ಯ. ವರ್ಣನೂ ಹೋಗ್ತೀನಿ, ಬೇರೆ ಎಲ್ಲೇ ಕರೆದ್ರು ಕೂಡ ನಾನು ಹೋಗಿ ಪ್ರಚಾರವನ್ನು ಮಾಡ್ತೇನೆ. ಬಿಜೆಪಿ ಹೇಳೋ ಪ್ರಕಾರ ಇದು ತಂದೆ ಮಕ್ಕಳ ಪಕ್ಷ ಅಲ್ಲ, ಕುಟುಂಬ ರಾಜಕಾರಣ ಮಾಡಲ್ಲ ಅಂತ. ನಿಮಗೆ ಟಿಕೆಟ್ ಸಿಗುತ್ತೆ, ಆದರೆ ಅರುಣ್ ಸೋಮಣ್ಣ ಮತ್ತೆ ಬೇರೆಯವರಿಗೆಲ್ಲ ಟಿಕೆಟ್ ಸಿಗಲ್ಲ ಅಂತ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ನಾನು 1999-2000 ಇಸ್ವಿನಲ್ಲಿ ಬೆಂಗಳೂರು ಮಹಾನಗರದಲ್ಲಿ ಕಾರ್ಯದರ್ಶಿಯಾಗಿ ಪಕ್ಷದಲ್ಲಿ ಸಂಘಟನೆಯಲ್ಲಿ ದುಡಿದಿದ್ದೇನೆ. ತದನಂತರ ಯುವಮೋರ್ಚಾ ಪ್ರಧಾನ ಕಾರ್ಯದರ್ಶಿಯಾಗಿ ಪ್ರವಾಸವನ್ನು ಮಾಡಿದ್ದೇನೆ, ಸಂಘಟನೆ ಕೆಲಸ ಮಾಡಿದ್ದೇನೆ, ಪ್ರಸ್ತುತ ಉಪಾಧ್ಯಕ್ಷ ಕೆಲಸ ಮಾಡ್ತಾ ಇದ್ದೇನೆ. ಯಡಿಯೂರಪ್ಪನವ್ರ ಮಗ ಅನ್ನೋ ಕಾರಣಕ್ಕೆ ಟಿಕೆಟ್ ಕೊಡೋದೇ ಆಗಿದ್ರೆ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ನಂಗೆ ವರ್ಣದಿಂದ ಟಿಕೆಟ್ ಸಿಗ್ತಾ ಇತ್ತು. ಹಾಗಾಗಿ ನಮ್ಮ ಪಕ್ಷದ ವ್ಯವಸ್ಥೆನಲ್ಲಿ ಯಡಿಯೂರಪ್ಪನವ್ರ ಮಗ ಅಥವಾ ಇನ್ನೊಬ್ಬರ ಮಗ ಅನ್ನೋ ಕಾರಣಕ್ಕೆ ಟಿಕೆಟ್ ಕೊಡ್ತಕ್ಕಂಥ ಪರಿಪಾಠ ಹಿಂದೂ ಕೂಡ ಇರಲಿಲ್ಲ, ಇವತ್ತು ಕೂಡ ಇಲ್ಲ. ಎಲ್ಲವನ್ನೂ ಕೂಡ ಸುದೀರ್ಘವಾಗಿ ಸಮಗ್ರವಾಗಿ ಚರ್ಚೆನ ಮಾಡಿ ಯಾರಿಗೆ ಅವಕಾಶವನ್ನು ಕೊಡಬೇಕು ಅದು ಪಕ್ಷ ತೀರ್ಮಾನ ತೆಗೆದುಕೊಂಡಿದೆ ಅಂತಕ್ಕಂಥದ್ದು ನನ್ನ ಭಾವನೆ. ಮತ್ತೊಮ್ಮೆ ಹೇಳ್ತೇನೆ, ಯಡಿಯೂರಪ್ಪನವ್ರ ಮಗ ಅನ್ನೋ ಕಾರಣಕ್ಕೆ ನನಗೆ ಇವತ್ತು ಸ್ಥಾನ ಕೊಟ್ಟಿದ್ದಾರೆ ಅಥವಾ ಅವಕಾಶ ಕೊಟ್ಟಿದ್ದಾರೆ ಚುನಾವಣೆ ಸ್ಪರ್ಧೆ ಮಾಡೋದಕ್ಕೆ ಅಂತೇಳಿ ನನಗಂತೂ ಅನಿಸಿಲ್ಲ. ಮತ್ತು ಯಡಿಯೂರಪ್ಪನವ್ರು ಇದು ಲಾಸ್ಟ್ ಪರ್ಸನ್. ನನ್ನ ಮಗ ಅನ್ನೋ ಕಾರಣಕ್ಕೆ ವಿಜೇಂದ್ರಗೆ ಟಿಕೆಟ್ ಕೊಡಬೇಕು ಅಂತಕ್ಕಂಥ ಯಾವುದೇ ಒಂದು ಅಭಿಪ್ರಾಯ ಸನ್ಮಾನ್ಯ ಯಡಿಯೂರಪ್ಪನವರು ಪೂಜೆ ತಂದವರು ಕೂಡ ಇರಲಿಲ್ಲ. ಹತ್ತೊಂಬತ್ತನೇ ತಾರೀಕು ಬುಧವಾರ ಎಲ್ಲ ನಮ್ಮ ಶಿಕಾರಿಪುರ ತಾಲೂಕಿನ ಎಲ್ಲ ಪಕ್ಷದ ಹಿರಿಯರು ಒಂದು ಅಪೇಕ್ಷೆಯಂತೆ ಅವತ್ತು ನಾನು 19 ತಾರೀಕು ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೇನೆ.